ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಮೆಂಟಾಲಿಟಿಯಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖ ಅಧ್ಯಾಯ ಇನ್ಇಕ್ವಾಲಿಟಿ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದು ಬ್ಯಾಂಕ್, SSC ಮತ್ತು ಇತರೆ ಪರೀಕ್ಷೆಗಳಿಗೆ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಧ್ಯಾಯವಾಗಿದೆ. ಇನ್ಇಕ್ವಾಲಿಟಿ ಟಾಪಿಕ್ ಅನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಯೂಸ್ ಆಗ್ತಕ್ಕಂಥ ಕೆಲವೊಂದು ಸೈನ್ಗಳನ್ನು ಗಮನಿಸೋಣ. ಸೈನ್ಸ್ ಆಫ್ ಇನ್ಇಕ್ವಾಲಿಟಿ. ಸೈನ್ಸ್, ಸೊ ಇಲ್ಲಿ ಸಮ್ ಸೈನ್ಸ್ ಆರ್ ಯೂಸ್ಡ್ ಹಿಯರ್. ದೆನ್ ಫಸ್ಟ್ ಒನ್, ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್, ಲೆಸ್ ದೆನ್, ಇವೆರಡು ಡೆಫಿನೆಟ್ ಸಿಂಬಾಲ್ಸ್. ದೆನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಇನ್ಡೆಫಿನೆಟ್ ಸಿಂಬಾಲ್ಸ್, ಇಷ್ಟು ನಿಮಗೆ ಗೊತ್ತಿರಬೇಕು. ಇವೆರಡು ಗ್ರೇಟರ್ ದೆನ್, ಲೆಸ್ ದೆನ್, ಡೆಫಿನೆಟ್ಲಿ ಗ್ರೇಟರ್ ದೆನ್, ಡೆಫಿನೆಟ್ಲಿ ಲೆಸ್ ದೆನ್, ಇದು ಐದರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಐದರ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ಇಲ್ಲಿ ಕಾಂಬಿನೇಷನ್ಸ್ ನಾವು ಮಾಡಬೇಕು ಅಂತಂದ್ರೆ ಈ ಸೈನ್ಗಳ ನಡುವಿನ ಒಂದು ಕಾಂಬಿನೇಷನ್ ಯಾವ ತರ ಆಗ್ತದೆ ಅಂತ ಗೊತ್ತಿರಬೇಕು. ಕಾಂಬಿನೇಷನ್ಸ್ ಆಫ್ ಇನ್ಇಕ್ವಾಲಿಟಿ ಅಂತ ನಾವು ಇದನ್ನು ಗುರುತಿಸ್ತೀವಿ. ಕಾಂಬಿನೇಷನ್ಸ್ ಆಫ್ ಇನ್ಇಕ್ವಾಲಿಟಿ ನೋಡಿದಾಗ ಡೆಫಿನೆಟ್ ಡೆಫಿನೆಟ್ ಓಪನ್ ಇತ್ತು, ಕಾಂಬಿನೇಷನ್ ಆಗಿತ್ತು ಅಂದ್ರೆ ಕನ್ಕ್ಲೂಷನ್ ಯಾವಾಗಲೂ ಡೆಫಿನೆಟ್ ಆಗಿರ್ತದೆ. ಸ್ಟೇಟ್ಮೆಂಟ್ ಅಲ್ಲಿ ಡೆಫಿನೆಟ್ ಜೊತೆ ಈಕ್ವಲ್ ಟು ಸೇರ್ತು ಅಂತಂದ್ರೆ ಸೊ ಇದು ಡೆಫಿನೆಟ್ ಅಂತ ಕನ್ಸಿಡರ್ ಆಗ್ತದೆ. ಇನ್ಡೆಫಿನೆಟ್ ಜೊತೆ ಈಕ್ವಲ್ ಸೇರಿದ್ರೆ ಇನ್ಡೆಫಿನೆಟ್ ಅಂತ ಕನ್ಸಿಡರ್ ಆಗ್ತದೆ. ಸೊ ಹೀಗಾಗಿ ನಾವು ಕಾಂಬಿನೇಷನ್ಸ್ ಆಫ್ ಇನ್ಇಕ್ವಾಲಿಟಿಯನ್ನು ಗಮನಿಸಬೇಕು. ಸೊ ಇನ್ಡೆಫಿನೆಟ್ ಡೆಫಿನೆಟ್ ಸೇರಿದ್ರೆ ಕನ್ಕ್ಲೂಷನ್ ಯಾವಾಗಲೂ ಡೆಫಿನೆಟ್ ಆಗಿರ್ತದೆ. ಸೊ ಇದು ಹಾಗೆ ಒಂದು ಎಕ್ಸಾಂಪಲ್ ಅನ್ನು ಗಮನಿಸೋಣ. ಡೆಫಿನೆಟ್ ಸಿಂಬಾಲ್ಸ್ ಅಂಡ್ ಇನ್ಡೆಫಿನೆಟ್ ಸಿಂಬಾಲ್ಸ್. ಈಗ ಫಾರ್ ಎಕ್ಸಾಂಪಲ್ ಗಮನಿಸೋದಾದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡ್ಬೋದು ನಾವು. ಸ್ಟೇಟ್ಮೆಂಟ್ ಏನಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಈಗ ಎ ಗ್ರೇಟರ್ ದೆನ್ ಬಿ, ಗ್ರೇಟರ್ ದೆನ್ ಆರ್ ಗ್ರೇಟರ್ ದೆನ್ ಸಿ. ದೆನ್ ಎ ಟು ಸಿ ನಮಗೆ ಕಾಂಬಿನೇಷನ್ ಬೇಕು ಅಂತಂದ್ರೆ ಇಲ್ಲಿ ಗ್ರೇಟರ್ ಇದೆ, ಇದು ಗ್ರೇಟರ್ ಇದೆ. ಸೊ ಎ ಇಸ್ ಡೆಫಿನೆಟ್ ಗ್ರೇಟರ್ ದೆನ್ ಬಿ, ಬಿ ಇಸ್ ಡೆಫಿನೆಟ್ ಗ್ರೇಟರ್ ದೆನ್ ಸಿ. ದೆನ್ ಎ ಟು ಸಿ ಹೇಳಬೇಕಾದ್ರೆ ಸೊ ಓಪನ್ ಆಗಿದೆ, ಒಂದೇ ಕಡೆ ಫೇಸಿಂಗ್ ಇದ್ರೆ ಓಪನ್ ಅಂದಂಗೆ, ಅಪೋಸಿಟ್ ಇದ್ರೆ ಕ್ಲೋಸ್ ಅಂದಂಗೆ. ಸೊ ಇದು ಇದು ಸೇಮ್ ರೈಟ್ ಸೈಡ್ ಫೇಸಿಂಗ್ ಇದೆ. ಹಂಗಾದ್ರೆ ಎ ಟು ಸಿ ಏನಾಗ್ಬೋದು, ಎ ಈಸ್ ಗ್ರೇಟರ್ ದೆನ್ ಸಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಸಿ ಈಸ್ ಲೆಸ್ ದೆನ್ ಎ ಅಂತ ಹೇಳ್ಬೋದು. ಸೊ ಈ ತರ ಇದೇ ಕನ್ಕ್ಲೂಷನ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಒಂದ್ಬಿಡೆ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಗ್ರೇಟರ್ ದೆನ್ ಸಿ ಆಗಿತ್ತಂದ್ರೆ ಇನ್ಡೆಫಿನೆಟ್ ಡೆಫಿನೆಟ್ ಇದ್ರೆ ಸೊ ಅವಾಗ ಎ ಟು ಸಿ ಏನು ಕಾಂಬಿನೇಷನ್ ಕ್ರಿಯೇಟ್ ಮಾಡ್ಬೋದು ಕನ್ಕ್ಲೂಷನ್. ಸೊ ಒಂದು ಇನ್ಡೆಫಿನೆಟ್ ಇದೆ, ಒಂದು ಡೆಫಿನೆಟ್ ಇದೆ, ಓಪನ್ ಆಗಿದೆ. ಹಾಗಾದ್ರೆ ಇಲ್ಲಿ ಅಟ್ಲೀಸ್ಟ್ ಒಂದಾದರೂ ಡೆಫಿನೆಟ್ ಸಿಂಬಲ್ ಯೂಸ್ ಆಗಿತ್ತಂದ್ರೆ ಕನ್ಕ್ಲೂಷನ್ ಯಾವಾಗಲೂ ಏನಾಗಿರ್ತದೆ, ಡೆಫಿನೆಟ್ ಅಲ್ಲೇ ಬಂದಿರ್ತದೆ. ಸೊ ಎ ಗ್ರೇಟರ್ ದೆನ್ ಸಿ ಆರ್ ಸಿ ಲೆಸ್ ದೆನ್ ಎ. ಇದೇ ತರ ನಾವು ಇನ್ನೊಂದು ಗಮನಿಸ್ಬೋದು. ಸೊ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಗ್ರೇಟರ್ ದೆನ್ ಡಿ. ದೆನ್ ಎ ಟು ಡಿ ನಮಗೆ ಬೇಕು ಅಂತಂದ್ರೆ ಏನ್ ಮಾಡ್ಬೋದು. ಸೊ ಇಲ್ಲಿ ಇನ್ಡೆಫಿನೆಟ್ ಇದೆ, ಇಲ್ಲಿ ಈಕ್ವಲ್ ಟು ಇದೆ, ಇಲ್ಲಿ ಡೆಫಿನೆಟ್ ಇದೆ, ಇಟ್ ಓಪನ್ ಆಗಿದೆ, ಸೇಮ್ ರೈಟ್ ಸೈಡ್ ಫೇಸಿಂಗ್ ಇದ್ದಾವೆ. ಸೊ ಇಲ್ಲಿ ಓಪನ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಡೆಫಿನೆಟ್ ಸಿಂಬಲ್ ಯೂಸ್ ಆಗಿ ಸೈನ್ ಯೂಸ್ ಆಗಿತ್ತು ಅಂದ್ರೆ ಕನ್ಕ್ಲೂಷನ್ ಯಾವಾಗಲೂ ಏನಾಗಿರ್ತದೆ, ಡೆಫಿನೆಟ್ ಆಗಿರುತ್ತೆ. ದೆರ್ಫೋರ್ ಎ ಗ್ರೇಟರ್ ದೆನ್ ಡಿ. ಸೊ ಇನ್ಡೆಫಿನೆಟ್ ಇನ್ಡೆಫಿನೆಟ್ ಇದ್ರೆ ಇನ್ ಕೇಸ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಇದ್ರೆ ಎ ಟು ಸಿ ಏನಾಗ್ಬೋದು. ಸೊ ಎ ಟು ಸಿ, ಸೊ ಇಲ್ಲಿ ಇನ್ಡೆಫಿನೆಟ್ ಇದೆ, ಇಲ್ಲಿ ಈಕ್ವಲ್ ಟು ಇದೆ. ಸೊ ಎ ಟು ಸಿ ನಮಗೆ ಬೇಕು ಅಂದ್ರೆ ಇಲ್ಲಿ ಯಾವುದು ಡೆಫಿನೆಟ್ ಸಿಂಬಲ್ ಯೂಸ್ ಆಗಿಲ್ಲ. ಸೊ ಇನ್ಡೆಫಿನೆಟ್ ಜೊತೆ ಈಕ್ವಲ್ ಟು ಬಂದಾಗ ಸೊ ಕನ್ಕ್ಲೂಷನ್ ಯಾವಾಗಲೂ ಇನ್ಡೆಫಿನೆಟ್ ಆಗಿರ್ತದೆ. ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಆರ್ ಸಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ, ಇದನ್ನ ಹೇಳ್ಬೋದು. ಇಲ್ಲ ಅಂದ್ರೆ ಎ ಲೆಸ್ ದೆನ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಹೇಳಿದರೆ ಇಲ್ಲಿ ಡೆಫಿನೆಟ್ ಇದೆ, ಇಲ್ಲಿ ಇನ್ಡೆಫಿನೆಟ್ ಇದೆ, ಎಲ್ಲ ಲೆಫ್ಟ್ ಸೈಡ್ ಫೇಸಿಂಗ್ ಇದ್ದಾವೆ.
ಸೊ ಅಟ್ ಲೀಸ್ಟ್ ಒಂದಾದ್ರೂ ಡಿಫ್ರೆಂಟ್ ಸಿಂಬಲ್ ಯೂಸ್ ಆಗಿತ್ತು ಅಂದ್ರೆ ಸೊ ಯಾವಾಗಲೂ ಏನಾಗಿರುತ್ತೆ ಡಿಫ್ರೆಂಟ್ ಕನ್ಕ್ಲೂಷನ್ ಬರ್ತದೆ. ಎ ಲೆಸ್ ದೆನ್ ಸಿ ಆರ್ ಸಿ ಗ್ರೇಟರ್ ದೆನ್ ಎ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ಬ್ಯಾಂಕ್ ಪರೀಕ್ಷೆ, ಎಸ್ ಎಸ್ ಸಿ ಮತ್ತು ರೈಲ್ವೆ ಪರೀಕ್ಷೆಗಳನ್ನು ನೀವು ಬರೆದರೆ ಇದು ಅತಿ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಆಗಿರ್ತದೆ. ನೀವು ಕೊನೆವರೆಗೆ ಅಧ್ಯಾಯವನ್ನು ನೋಡಿ ಮತ್ತು ಲೈಕ್ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇನ್ನು ಹೆಚ್ಚಿನ ಒಂದು ಗುಣಮಟ್ಟದ ವಿಡಿಯೋಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಜೊತೆಗೆ ಸಬ್ಸ್ಕ್ರೈಬ್, ಕೆಳಗೆ ಕಾಣತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಜೊತೆಗೆ ಅದರ ಮೇಲೆ ಬರತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಇನ್ನು ಅದೇ ಥರ ಇಂಡೆಫಿನಿಟ್ ಬಂದರೆ, ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಗ್ರೇಟರ್ ದೆನ್ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇ, ದೆನ್ ಎ ಟು ಇ ನಮಗೆ ಬೇಕಾಗಿದೆ. ಸೊ ಇಲ್ಲಿ ಇಂಡೆಫಿನಿಟ್ ಇದೆ, ಇಲ್ಲಿ ಈಕ್ವಲ್ ಟು ಇದೆ, ಇಲ್ಲಿ ಇಂಡೆಫಿನಿಟ್ ಇದೆ. ಸೊ ನಮಗೆ ಎ ಟು ಇ ಏನಾಗಿರ್ತದೆ, ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇ, ಇಂಡೆಫಿನಿಟ್ ಆಗಿ ಬಂದಿರ್ತದೆ. ಬಟ್ ಇದು ಒಂದೇ ಕನ್ಕ್ಲೂಷನ್ ಇದೆ ರೈಟ್ ಅಂತ ಹೇಳ್ಬೋದು. ಒಂದು ವೇಳೆ ಇದರಲ್ಲಿ ಎರಡು ಕ್ರಿಯೇಟ್ ಆಗುವಂಥ ಚಾನ್ಸ್ ಇರ್ತದೆ. ಸೊ ಎ ಗ್ರೇಟರ್ ದೆನ್ ಇ ಆ್ಯಂಡ್ ಎ ಈಕ್ವಲ್ ಟು ಇ. ಸೊ ನೋಡ್ರಿ, ಇಲ್ಲಿ ಇಂಡೆಫಿನಿಟ್ ಇದೆ. ಸೊ ಇನ್ನು ಒಂದು ಡಿಫ್ರೆಂಟ್ ಸಿಂಬಾಲ್ ಸೈನ್ ಇದು ಯೂಸ್ ಆಗ್ಬೋದು, ಎ ಗ್ರೇಟರ್ ದೆನ್ ಇ ಆ್ಯಂಡ್ ಎ ಈಕ್ವಲ್ ಟು ಇ. ಸೊ ಇಲ್ಲಿ ಬಂದಾಗ ಇವೆರಡೂ ಕನ್ಕ್ಲೂಷನ್ ಕೊಟ್ಟರೆ ಅಂದರೆ ಒಂದು ದೆನ್ ಫಸ್ಟ್ ಸೆಕೆಂಡ್ ಕನ್ಕ್ಲೂಷನ್, ಅವಾಗ ನಿಮ್ಮ ಆನ್ಸರ್ ಯಾವಾಗಲೂ ಏನಾಗಿರಬೇಕು, ಐದರ್ ಒನ್ ಆರ್ ಟೂ ಅಂತ ಆಗಿರ್ಬೇಕು. ಒಂದ್ವೇಳೆ ಇದು ಒಂದೇ ಬಂದಿತ್ತು ಅಂದರೆ ಸೊ ಇಟ್ ಈಸ್ ರೈಟ್ ಅಂತ ಹೇಳ್ಬೇಕು. ಸೊ ಇದನ್ನು ಬಿಡಿಸಿ ಸಪ್ರೇಟ್ ಮಾಡಿ ಬರೆದ್ರೆ ಮಾತ್ರ ಐದರ್ ಒನ್ ಆರ್ ಟೂ ಅಂತೇಳಿ ನೀವು ಅದು ಕನ್ಕ್ಲೂಷನನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಎರಡೂ ಬಂದಿರಬೇಕು. ಇನ್ ಕೇಸ್ ಒಂದು ಬಂದು ಇನ್ನೊಂದು ಬರಲಿಲ್ಲ ಅಂತಂದರೆ ಇಟ್ ಈಸ್ ಆಲ್ಸೋ ರಾಂಗ್ ಅಂತಾಗಿರ್ತದೆ. ಸೊ ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸನ್ನು ನೀವು ನೋಡ್ಕೊಂಡಿರಬೇಕು. ಇದಾದ ನಂತರ ಕೆಲವೊಮ್ಮೆ ಕ್ಲೋಸ್ ಆಗುವಂಥ ಚಾನ್ಸ್ ಇರ್ತದೆ. ಕ್ಲೋಸ್ಡ್ ಯಾವಾಗ ಆಗಿರ್ತದೆ? ಸೊ ಎ ಗ್ರೇಟರ್ ದೆನ್ ಬಿ ಲೆಸ್ ದೆನ್ ಸಿ ಅಂತ ಹೇಳಿದರೆ, ಎ ಟು ಸಿ ಇಲ್ಲಿ ಅಪೋಸಿಟ್ ಸಿಂಬಾಲ್ ಬಂದರೆ, ಸೈನ್ ಬಂದರೆ ಯಾವಾಗಲೂ ಅದು ಏನಾಗಿರ್ತದೆ, ಕ್ಲೋಸ್ ಆಗಿರ್ತದೆ. ಎ ಟು ಸಿ ಸೊ ಕೆನಾಟ್ ಬಿ ಕಂಪ್ಯಾರಿಬಲ್ ಆಗ್ತದೆ. ಸೊ ಮತ್ತೆ ಯಾವಾಗ ಕ್ಲೋಸ್ ಆಗುವಂಥ ಚಾನ್ಸ್ ಇರ್ತದೆ? ಸೊ ಡೆಫಿನೆಟ್ ಆದರೂ ಕ್ಲೋಸ್ ಆಗಿರ್ಬೋದು, ಇಂಡೆಫಿನೆಟ್ ಆದರೂ ಕ್ಲೋಸ್ ಆಗಿರ್ಬೋದು. ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಇಟ್ ಈಸ್ ಆಲ್ಸೋ ಕ್ಲೋಸ್ಡ್ ಪೇರ್. ಅವಾಗ ಎ ಟು ಸಿ ನಮಗೆ ಕಾಂಬಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಎ ಲೆಸ್ ದೆನ್ ಬಿ ಗ್ರೇಟರ್ ದೆನ್ ಸಿ ಅಂತಿದ್ರೆ ಇದನ್ನು ಕ್ಲೋಸ್ ಪೇರ್ ಆಗಿರ್ತದೆ. ಸೊ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಹೇಳಿದರೆ, ಸೊ ಬಿಗಿಂತ ಎ ಲೆಸ್ ಆ್ಯಂಡ್ ಆರ್ ಈಕ್ವಲ್ ಟು, ಅದು ಬಿಗಿಂತ ಸಿ ಲೆಸ್ ಆರ್ ಈಕ್ವಲ್ ಟು, ಅದು ದೆನ್ ಎ ಆ್ಯಂಡ್ ಸಿ ನಡುವೆ ಕಾಂಬಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದರ ಆನ್ಸರ್ ಯಾವಾಗಲೂ ಕೆನಾಟ್ ಬಿ ಡಿಟರ್ಮೈನ್ಡ್. ದೆನ್ ಎ ಗ್ರೇಟರ್ ದೆನ್ ಬಿ ಲೆಸ್ ದೆನ್ ಸಿ ಅಂತ ಹೇಳಿದರೆ ಇಟ್ ಈಸ್ ಆಲ್ಸೋ ಕ್ಲೋಸರ್ ಪೇರ್ಸ್. ಎ ಈಸ್ ಡೆಫಿನೆಟ್ಲಿ ಗ್ರೇಟರ್ ದೆನ್ ಬಿ ಆ್ಯಂಡ್ ಸಿ ಈಸ್ ಆಲ್ಸೋ ಡೆಫಿನೆಟ್ಲಿ ಗ್ರೇಟರ್ ದೆನ್ ಬಿ. ದೆನ್ ಎ ಆ್ಯಂಡ್ ಸಿ ವಿ ಕೆನಾಟ್ ಡಿಸೈಡ್. ಸೊ ಇಟ್ ಈಸ್ ಆಲ್ಸೋ ಯುವರ್ ಆನ್ಸರ್ ಈಸ್ ಕೆನಾಟ್ ಬಿ ಡಿಟರ್ಮೈನ್ಡ್. ದೆನ್ ಇವೆಲ್ಲ ಸೇಮ್ ಸಿಂಬಲ್ ಕ್ಲೋಸ್ ಆಗಿದ್ದಾವೆ. ಇನ್ ಕೇಸ್ ಕೆಲವೊಮ್ಮೆ ಎಕ್ಸೆಪ್ಷನಲ್ ಕೇಸಲ್ಲಿ ನಾವು ನೋಡಬೇಕು ಅಂತಂದರೆ, ಸೊ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಲೆಸ್ ದೆನ್ ಇ. ಸೊ ಇಲ್ಲಿ ಎ ಟು ಇ ನಮಗೆ ಬೇಕು ಅಂತಂದರೆ ಕನ್ಕ್ಲೂಷನ್ ಏನಾಗಿರ್ಬೋದು? ಫಸ್ಟ್ ಒನ್ ಎ ಲೆಸ್ ದೆನ್ ಇ, ಸೆಕೆಂಡ್ ಒನ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇ. ಸೊ ಈ ಕನ್ಕ್ಲೂಷನ್ಗಳನ್ನು ನೀವು ಯೂಸ್ ಮಾಡಿದರೆ ಇಲ್ಲ ನೋಡಿ, ಎದಿಂದ ಬಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ ಬಿ ಇದ್ರೂ ಅಷ್ಟೇ ಸಿ ಇದ್ರೂ ಅಷ್ಟೇ, ಸಿ ದೆನ್ ಲೆಸ್ ದೆನ್ ಇ ಆಗುತ್ತೆ. ಸೊ ನಮಗೆ ಇಲ್ಲಿ ಇಂಡೆಫಿನೆಟ್ ಆ್ಯಂಡ್ ಡೆಫಿನೆಟ್ ಸಿಂಬಾಲ್ ಇಲ್ಲಿ ಕ್ಲೋಸ್ ಆಗಿದ್ದಾವೆ. ಒಂದು ಗ್ರೇಟರ್ ಇದೆ, ಒಂದು ಈಕ್ವಲ್ ಟು ಇದೆ, ಒಂದು ಲೆಸ್ ಇದೆ. ಇಲ್ಲ ಆಲ್ ತ್ರೀ ಸಿಂಬಾಲ್ಸ್ ಇಲ್ಲಿ ಯೂಸ್ ಆಗಿದ್ದಾವೆ, ಗ್ರೇಟರ್ ದೆನ್ ಲೆಸ್ ದೆನ್ ಆ್ಯಂಡ್ ಈಕ್ವಲ್ ಟು. ಸೊ ಇಲ್ಲಿ ಎಲಿಮೆಂಟ್ ಸೇಮ್ ಇದ್ದಾವೆ, ಎ ಆ್ಯಂಡ್ ಇ ಇದೆ, ಇಲ್ಲಿ ಎ ಆ್ಯಂಡ್ ಇ ಇದೆ. ಸೊ ಇಲ್ಲಿ ಎ ಆ್ಯಂಡ್ ಇ ಇದ್ದಾಗ ಇಲ್ಲಿ ಕನ್ಕ್ಲೂಷನಲ್ಲಿನೂ ಎ ಆ್ಯಂಡ್ ಇ ಎರಡೂ ಸೈಡ್ ಬಂದಿದೆ. ಸೊ ಇಲ್ಲಿ ಸೈನ್ಗಳು ಲೆಸ್ ದೆನ್ ಸೈನ್ ಇದೆ,
ಗ್ರೇಟರ್ ದೆನ್ ಸೈನ್ ಇದೆ, ಈಕ್ವಲ್ ಟು ಸೈನ್ ಇದೆ. ಲೆಸ್ ದೆನ್, ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು, ಆಲ್ ತ್ರೀ ಸಿಂಬಾಲ್ಸ್ ಯೂಸ್ ಆಗಿತ್ತು ಅಂತಂದರೆ ನಿಮ್ಮ ಆನ್ಸರ್ ಯಾವಾಗಲೂ ಏನಾಗಿರಬೇಕು, ಐದರ್ ಒನ್ ಆರ್ ಟೂ ಆಗಿರಬೇಕು. ಹೀಗೆ ನೀವು ಇನ್ಇಕ್ವಾಲಿಟಿ ಬೇಸ್ ಮೇಲೆ ಇದು ಒಂದು ಕಾನ್ಸೆಪ್ಟನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಸೊ ಅಂದಾಗ ಮಾತ್ರ ನಾವು ಮುಂದೆ ಬರ್ತಕ್ಕಂಥ ಯಾವುದೇ ಪ್ರಾಬ್ಲಮನ್ನು ಈಸಿಯಾಗಿ ಬಿಡಿಸ್ಬೋದು. ಈಗ ಇಲ್ಲಿ ಐದು ಒಂದು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಲೇಟೆಸ್ಟ್ ಎಕ್ಸಾಮಲ್ಲಿ ಆಗಿರುವಂಥದ್ದು. ಇದ್ರ ಬೇಸ್ ಮೇಲೆ ನಾವು ಕೆಲವೊಂದು ಆನ್ಸರ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮೊದಲೇದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಕ್ವಶನ್ ಸ್ಟ್ರಕ್ಚರ್ ಹೆಂಗಿರ್ತದೆ ಅಂತ ನೋಡಿ. ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಇದು ಕನ್ಕ್ಲೂಷನ್ ಇರ್ತದೆ. ದೆನ್ ಕ್ವಶನ್ ನಂಬರ್ ಟೂ, ಕ್ವಶನ್ ನಂಬರ್ ತ್ರೀ, ಕ್ವಶನ್ ನಂಬರ್ ಫೋರ್, ಫೈವ್, ಸಿಕ್ಸ್, ಅಂದರೆ ವಿತಿನ್ ತ್ರೀ ಮಿನಿಟ್ಸಲ್ಲಿ, ತರ್ಟಿ ಸೆಕೆಂಡಲ್ಲಿ ಇದನ್ನು ಹೆಂಗೆ ಬಿಡಿಸ್ಬೋದು. ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ, ಎ ಬಿ ಸಿ ಡಿ ಇ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಓನ್ಲಿ ಒನ್, ಓನ್ಲಿ ಟೂ, ಐದರ್ ಒನ್ ಆರ್ ಟೂ, ನೈದರ್ ಒನ್ ನಾರ್ ಟೂ, ಬೋತ್ ಒನ್ ಆ್ಯಂಡ್ ಟೂ. ಸೊ ಇಟ್ ಸಿಂಪಲ್ ಆಗಿ ನಾವು ಮಾಡ್ಬೋದು ನೋಡಿ. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ಎಲಿಮೆಂಟ್ಸ್ ಯಾವುದು, ಜಿ ಆ್ಯಂಡ್ ಎಸ್. ಇಲ್ಲಿ ಎಸ್ ಇದೆ, ಇಲ್ಲಿ ಜಿ ಇದೆ. ಸೊ ಎಸ್ ಆ್ಯಂಡ್ ಜಿ ಓಪನ್ ಇದೆ, ಕ್ಲೋಸ್ ಇದೆ, ಗಮನಿಸಿರಿ ಒಂದ್ಸಲ. ಸೊ ಇಲ್ಲಿ ಇಂಡೆಫಿನಿಟ್ ಇದೆ, ಇಲ್ಲಿ ಈಕ್ವಲ್ ಟು ಇದೆ, ಇಲ್ಲಿ ಇಂಡೆಫಿನಿಟ್ ಇದೆ, ಈಕ್ವಲ್ ಟು ಇದೆ, ಇಂಡೆಫಿನಿಟ್ ಇದೆ. ಸೊ ಜಿ ಇಂದ ಎಸ್ ವರೆಗೆ ಓಪನ್ ಆಗಿದೆ, ಬಟ್ ಇದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಡಿಫ್ರೆಂಟ್ ಸಿಂಬಲ್ ಯೂಸ್ ಆಗಿದೆ ಅಂತ ಗಮನಿಸಿ. ಇಲ್ಲಿ ಡಿಫ್ರೆಂಟ್ ಸಿಂಬಲ್ ಯೂಸ್ ಆಗಿದೆ. ಸೊ ಅದನ್ನು ಮಾತ್ರ ಕನ್ಕ್ಲೂಷನ್ ಅಲ್ಲಿ ಅಪ್ಲೈ ಮಾಡಬೇಕು. ಸೊ ಜಿ ಈಸ್ ಗ್ರೇಟರ್ ದೆನ್ ಎಸ್, ಜಿ ಈಸ್ ಗ್ರೇಟರ್ ದೆನ್ ಎಸ್, ರೈಟ್. ಸೊ ಜಿ ಈಕ್ವಲ್ ಟು ಎಸ್ ಅಂದ್ರೆ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಇಲ್ಲಿ ಡಿಫ್ರೆಂಟ್ಲಿ ಗ್ರೇಟರ್ ದೆನ್ ಸಿಂಬಲ್ ಯೂಸ್ ಬಂದರೆ ಇವು ಯಾವುದೇ ಸಿಂಬಲು ಕನ್ಸಿಡರ್ ಆಗೋದಿಲ್ಲ. ಸೊ ಜಿ ಗ್ರೇಟರ್ ದೆನ್ ಎಸ್ ಆರ್ ಎಸ್ ಲೆಸ್ ದೆನ್ ಜಿ. ಸೊ ಸೆಕೆಂಡ್ ಒನ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನಮಗೆ ಬೇಕಾಗಿರುವಂಥ ಫಸ್ಟ್ ಕನ್ಕ್ಲೂಷನ್ ಯಾವುದು, ಬಿ ಈಸ್ ಗ್ರೇಟರ್ ದೆನ್ ಎನ್. ಸೊ ಬಿ ಟು ಎನ್ ಓಪನ್ ಆಗಿದೆ ನೋಡ್ರಿ. ದೆನ್ ಇಲ್ಲಿ ಡೆಫಿನೆಟ್ ಇದೆ, ಇಲ್ಲಿ ಇಂಡೆಫಿನೆಟ್ ಇದೆ, ಇಲ್ಲಿ ಈಕ್ವಲ್ ಟು ಇದೆ. ಸೊ ಡೆಫಿನೆಟ್ಲಿ ಬಿ ಗ್ರೇಟರ್ ದೆನ್ ಎನ್, ರೈಟ್. ಸೊ ಎಸ್ ಟು ಎ ನೋಡಬೇಕು ಅಂತಂದರೆ, ಸೊ ಎಸ್ ಇಂದ ಎ ಓಪನ್ ಆಗಿದೆ, ಬಟ್ ಇಲ್ಲಿ ಅಟ್ಲೀಸ್ಟ್ ಒಂದಾದರೂ ಡಿಫ್ರೆಂಟ್ ಸಿಂಬಲ್ ಯೂಸ್ ಸೈನ್ ಯೂಸ್ ಆಗಿದ್ರೆ ಕನ್ಕ್ಲೂಷನ್ ಯಾವಾಗಲೂ ಡಿಫ್ರೆಂಟ್ ಆಗಿರ್ತದೆ. ಬಟ್ ಇಲ್ಲಿ ಅವರು ಇಂಡೆಫಿನೆಟ್ ಕೊಟ್ಟಿದ್ದಾರೆ, ಸೊ ಇಟ್ ಈಸ್ ರಾಂಗ್. ಸೊ ಈಗ ಆರ್ ಟು ಟಿ ನಾವು ನೋಡಬೇಕು ಅಂದರೆ ಇಲ್ಲಿ ಟಿ ಇದೆ, ಇಲ್ಲಿ ಆರ್ ಇದೆ. ಸೊ ಇಲ್ಲಿ ಕ್ಲೋಸ್ ಆಗಿದೆ, ಇಂಡೆಫಿನೆಟ್ ಇಂಡೆಫಿನೆಟ್ ಕ್ಲೋಸ್ ಆಗಿದೆ. ಸೊ ಇದು ಫಸ್ಟ್ ಒನ್ ರಾಂಗ್, ಕ್ಲೋಸ್ ಇದ್ರೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಸ್ ಟು ಐ, ಇಲ್ಲಿ ಎಸ್ ಇದೆ, ಇಲ್ಲಿ ಐ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಓಪನ್ ಆಗಿದೆ, ಯಾವುದೋ ಕ್ಲೋಸ್ ಆಗಿಲ್ಲ, ಇಲ್ಲಿ ಬಂದ ಕೂಡಲೇ ಕ್ಲೋಸ್ ಆಗಿದೆ. ಸೊ ಎಸ್ ಈಸ್ ಗ್ರೇಟರ್ ದೆನ್ ಐ, ಒಂದು ಸಿಂಬಾಲ್ ಸೈನ್ ಅನ್ನು ಯೂಸ್ ಮಾಡಿದ್ರೆ ಸಾಕು, ಎಸ್ ಗ್ರೇಟರ್ ದೆನ್ ಐ, ಐ ಲೆಸ್ ದೆನ್ ಎಸ್. ಸೊ ಸೆಕೆಂಡ್ ಒನ್ ರೈಟ್. ಸೊ ಪಿ ಟು ಐ ನೋಡೋಣ. ಸೊ ಪಿ ಇಂದ ಐವರೆಗೆ ಒಂದು ಡೆಫಿನೆಟ್ ಇದೆ, ಎರಡು ಇಂಡೆಫಿನೆಟ್ ಇದ್ದಾವೆ, ಓಪನ್ ಆಗಿದೆ, ಒಂದೇ ಕಡೆ ಮುಖ, ಲೆಫ್ಟ್ ಸೈಡ್ ಫೇಸಿಂಗ್ ಇದೆ. ಸೊ ಹಂಗಂದ್ರೆ ಪಿ ಲೆಸ್ ದೆನ್ ಐ, ಪಿ ಲೆಸ್ ದೆನ್ ಐ, ರೈಟ್. ಸೊ ಇ ಟು ಐ, ಇ ಇಂದ ಐವರೆಗೆ ನಾವು ನೋಡಿದರೆ, ಸೊ ಇಲ್ಲಿ ಇಂಡೆಫಿನೆಟ್ ಇದೆ, ಇಲ್ಲಿ ಡೆಫಿನೆಟ್ ಇದೆ. ಸೊ ಇ ಈಸ್ ಲೆಸ್ ದೆನ್ ಐ, ಐ ಈಸ್ ಗ್ರೇಟರ್ ದೆನ್ ಇ. ಸೊ ಇ ಈಸ್ ಲೆಸ್ ದೆನ್ ಐ ಆಗಿದೆ ನಮಗೆ. ಇ ಟು ಎ ಬೇಕಾಗಿದೆ, ಇ ಇಂದ ಎವರೆಗೆ ನಾವು ನೋಡೋಣ. ಸೊ ಇಲ್ಲಿ ಕ್ಲೋಸ್ ಆಗಿದೆ, ಸೊ ಕ್ಲೋಸ್ ಆಗಿರೋದನ್ನೋದು ಇದು ರಾಂಗ್ ಆಯಿತು. ಇನ್ನು ನಮಗೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಯು ಇಂದ ಜಿವರೆಗೆ ಒಂದು ಸ್ಟೇಟ್ಮೆಂಟು, ಎಲ್ ಇಂದ ಎಂ ವರೆಗೆ ಇನ್ನೊಂದು ಸ್ಟೇಟ್ಮೆಂಟ್. ಯು ಟು ಎಲ್ ನಾವು ಗಮನಿಸಬೇಕು ಅಂದರೆ ಯು ಈಸ್ ಗ್ರೇಟರ್ ದೆನ್, ನಾವು ಎಲ್ಲನ್ನು ನಾವು ನೋಡಬೇಕಾಗಿದೆ. ಸೊ ಇಲ್ಲಿ ಕಾಮನ್ ಆಗಿ ಬಂದಿರುವಂಥ ಎರಡು ಸ್ಟೇಟ್ಮೆಂಟಲ್ಲಿ ಯಾವುದು ಎಂ ಇದೆ. ಸೊ ಹಾಗಾದರೆ ಯು ಗ್ರೇಟರ್ ದೆನ್ ಬಿ, ನೆಕ್ಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಂ. ಸೊ ಎಂಗೆ ಎಲ್ ಬರಬೇಕು, ಎಲ್ಲವರೆಗೆ ಬರಬೇಕು ಅಂದರೆ ಎಂ ಈ ಕಡೆ ವೈ ಬರೆದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವೈ, ವೈ ಗ್ರೇಟರ್ ದೆನ್ ಎಲ್. ಯು ಟು ಎಲ್ ಓಪನ್ ಆಗಿದೆ, ಸೊ ಇಲ್ಲಿ ಡೆಫಿನೆಟ್ ಇದೆ, ಇಲ್ಲಿ ಇಂಡೆಫಿನೆಟ್ ಇದೆ, ಇಲ್ಲಿ ಇಂಡೆಫಿನೆಟ್ ಇದೆ, ಇಲ್ಲಿ ಡೆಫಿನೆಟ್ ಆಗಿದೆ. ಸೊ ಹಾಗಾದರೆ ನಾವು ಇದನ್ನೇನು ಮಾಡ್ಬೋದು, ಯು ಗ್ರೇಟರ್ ದೆನ್ ಎಲ್, ಯು ಗ್ರೇಟರ್ ದೆನ್ ಎಲ್, ರೈಟ್. ಸೊ ಜಿ ಟು ಎಲ್, ಜಿ ಟು ಎಲ್ ಬೇಕಂದ್ರೆ ಇಲ್ಲಿ ಜಿ ಇದೆ, ಇಲ್ಲಿ ಎಲ್ ಇದೆ, ಎರಡು ಕಡೆ ಕಾಮನ್ ಆಗಿ ಯಾವುದಿದೆ ಎಂ ಇದೆ. ಸೊ ಹಂಗಂದ್ರೆ ಇಲ್ಲಿ ಎಲ್ ಇಂದ ಎಂ ವರೆಗೆ ನಾವು ಆಲ್ರೆಡಿ ಬರೆದಿದ್ದೀವಿ, ಇಲ್ಲೇ ಜಿಯನ್ನು ಆ್ಯಡ್ ಮಾಡಿಬಿಡೋಣ. ಸೊ ಜಿ ಈ ಕಡೆ ಬರೆದ್ರೆ ಜಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಂ. ಸೊ ಜಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಂ. ಸೊ ಜಿ ಈ ಕಡೆ ಎಂ ಈ ಕಡೆ ಲೆಫ್ಟ್ ಸೈಡ್ ಜಿ ಬರೆದಿದ್ದೀವಿ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಜಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಲ್ ಅಂತ ಹೇಳ್ತಿದ್ದಾರೆ. ಸೊ ಜಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇಲ್ಲಿದೆ,
ಎಮ್ ಇದೆ, ಎಂ ಗ್ರೇಟರ್ ದನ್ ಈಕ್ವಲ್ ಟು ವೈ ಇದೆ, ವೈ ಗ್ರೇಟರ್ ದನ್ ಎಲ್ ಇದೆ. ಒಂದಾದ್ರೂ ಡಿಫ್ರೆಂಟ್ ಸಿಂಬಲ್ ಯೂಸ್ ಆದ್ರೆ ಜಿ ಗ್ರೇಟರ್ ದನ್ ಎಲ್ ಅಂತ ಬರಬೇಕು, ಬಟ್ ಅವ್ರು ಹೇಳ್ತಾ ಇರೋದು ಜಿ ಲೆಸ್ ದನ್ ಅವ್ರ ಈಕ್ವಲ್ ಟು ಎಲ್. ಸೊ ರಾಂಗ್. ಈಗ ಇಲ್ಲಿ ಗಮನಿಸೋಣ, ಎಸ್ ಟು ಆರ್ ಇದೆ ಒಂದು ಸ್ಟೇಟ್ಮೆಂಟು, ಆರ್ ಟು ಜೆಡ್ ಎರಡು ಸೆಕೆಂಡ್ ಸ್ಟೇಟ್ಮೆಂಟು, ಎಸ್ ಟು ವೈ ಥರ್ಡ್ ಸ್ಟೇಟ್ಮೆಂಟು. ಇಲ್ಲಿ ನಮಗೆ ಬೇಕಾಗಿರೋದು ವೈ ಟು ಆರ್, ಇಲ್ಲಿ ಆರ್ ಇದೆ, ಇಲ್ಲಿ ವೈ ಇದೆ, ಎರಡೂ ಕಡೆ ಕಾಮನ್ ಆಗಿರುವಂಥ ಎಲಿಮೆಂಟ್ಸ್ ಯಾವುದು, ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇದೆ. ಸೊ ಈ ಸ್ಟೇಟ್ಮೆಂಟನ್ನು ನಾವು ಅಪ್ಲೈ ಮಾಡೋದಾದರೆ ಗಮನಿಸಿ, ಸೊ ಎಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಆರ್, ಸೊ ವೈಯನ್ನು ಈ ಕಡೆ ಬರೆಯೋಣ. ಸೊ ವೈ ಗ್ರೇಟರ್ ದ್ಯಾನ್ ಆರ್, ಎಸ್ ವೈ ಗ್ರೇಟರ್ ದ್ಯಾನ್ ಎಸ್. ಸೊ ವೈ ಈಸ್ ಇಲ್ಲಿ ಡೆಫಿನೆಟ್ ಇದೆ, ಇಲ್ಲಿ ಇಂಡೆಫಿನೆಟ್ ಇದೆ. ಸೊ ವೈ ಗ್ರೇಟರ್ ದ್ಯಾನ್ ಆರ್, ಸೊ ಫಸ್ಟ್ ಒನ್ ರೈಟ್. ಆರ್ ಟು ಜೆಡ್, ಆರ್ ಟು ಜೆಡ್ ಅಂದರೆ ಇಲ್ಲಿ ಆರ್ ಇದೆ, ಇಲ್ಲಿ ಜೆಡ್ ಇದೆ. ಸೊ ಅವ್ರು ಹೇಳ್ತಾ ಇರೋದು ಆರ್ ಈಸ್ ಗ್ರೇಟರ್ ದೆನ್ ಜೆಡ್, ಬಟ್ ಇಲ್ಲಿ ನಮಗೆ ಬೇಕಾಗಿ ಬಂದಿರೋದು ಈಕ್ವಲ್ ಟು ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ, ಇಂಡೆಫಿನೆಟ್ ಕ್ರಿಯೇಟ್ ಆಗ್ತದೆ. ಸೊ ಹಂಗಾದ್ರೆ ಅವ್ರು ಹೇಳ್ತಾ ಇರೋದು ಡೆಫಿನೆಟ್, ಸೊ ಇಟ್ ಈಸ್ ರಾಂಗ್. ಆತ್ಮೀಯ ಸ್ನೇಹಿತರೆ, ಇನ್ಇಕ್ವಾಲಿಟಿ ಟೈಪ್ ಒನ್ ಬಗ್ಗೆ ಇಂದು ನಾವು ಭಾರಿ ಸರಳ ತಂತ್ರಗಳ ಮೂಲಕ ಚರ್ಚೆ ಮಾಡಿದ್ದೇವೆ. ಸೊ ಇದನ್ನು ಆಧರಿಸಿ ಈ ಆಪ್ಷನ್ಗಳನ್ನು ಯೂಸ್ ಮಾಡಿ ನೀವು ಆನ್ಸರನ್ನು ಮಾಡಬೇಕಾಗ್ತದೆ. ಸೊ ಇದ್ರ ಮೇಲೆ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಬರ್ತಾ ಇದ್ದಾವೆ, ಟೈಪ್ ಟು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ. ಇದೇ ಆದ ಮೇಲೆ ಬರ್ತಕ್ಕಂಥ ಲೇಟೆಸ್ಟ್ ವೆರೈಟಿ ಈ ವರ್ಷದ ಬ್ಯಾಂಕ್ ಪರೀಕ್ಷೆಗೆ ಇರತಕ್ಕಂಥ ಒಂದು ಟೆಕ್ನಿಕನ್ನು, ಸೊ ಮುಂದಿನ ಒಂದು ಒಂದು ಥರ ವಿಡಿಯೋ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತಾ ಇದ್ದೇವೆ. ಜೊತೆಗೆ ಮುಂದೆ ಎಲ್ಲ ಒಂದು ಬ್ಯಾಂಕ್ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೆ ನೀವು ಮೊದಲ ಬಾರಿಗೆ ನಮ್ಮ ಒಂದು ವಿಡಿಯೋ ನೋಡುತ್ತಿದ್ದರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೂ ತಿಳಿಸಿ. ಒಟ್ಟಾರೆ ನೀವು ಪರೀಕ್ಷೆಯಲ್ಲಿ ಯಶಸ್ವಿಯಾಗಬೇಕೆಂಬುದೇ ನಮ್ಮ ಬಯಕೆ. ಥ್ಯಾಂಕ್ ಯು.